ನಮಾಮಿ ಶಂಕರ. ಮನೆಯಲ್ಲಿ ಪದೇ ಪದೇ ಕಲಹಗಳಾಗ್ತಿದ್ರೆ ಒಂದು ಕಾರಣ ಇದೆ ಅನ್ನತಕ್ಕಂತ ಮಾತು. ಹಲವಾರು ಕಾರಣಗಳಿದೆ ಮನೇಲಿ ಕಲಹಗಳಾಗ್ತಿದೆ, ಆದರೆ ಇದನ್ನ ಮಾತ್ರ ಮನೇಲಿ ಇಟ್ಟಿದ್ರೆ ಕಲಹ ಅನಾರೋಗ್ಯ ಕಟ್ಟಿಟ್ಟಬಹುದು. ಅದರಲ್ಲೂ ದಂಪತಿಗಳು ಅನುರಾಗ ಅನ್ನೋದು ಹತ್ತಿರಕ್ಕೆ ಬರೋಲ್ಲ. ಅದರಲ್ಲಿ ವಯಸ್ಸಾದವರು ಮುಗಿದೋಯ್ತು, ಅವ್ರು ಮಲಗೇ ಇರ್ತಾರೆ. ಏನು ಗೊತ್ತಿದೆಯಾ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈ ವಸ್ತುಗಳನ್ನು ಇಟ್ಟರೆ, ಜಾಸ್ತಿ ಬಳಸಿದ್ರೆ ಈ ಎಲ್ಲ ಅನಾಹುತಗಳಾಗುತ್ತೆ ಅಂತ ಏನು ಹೇಳ್ತಿದ್ದೇನೆ, ಅದಿನ್ಯಾವುದೂ ಅಲ್ಲ, ಕಬ್ಬಿಣದ ವಸ್ತುಗಳು. ಅಪ್ಪಿ ತಪ್ಪಿ ಕೂಡ ಮನೆಯಲ್ಲಿ ಕಬ್ಬಿಣದ ಮಂಚದ ಮೇಲೆ ಮಲಗಬಾರದು. ಮನೇಲಿ ಹಿರಿಯರಿದ್ದಾರೆ, ಮಲ್ಕೊಳ್ಳಿ ಬಿಡು, ನಾವು ಮರದ ಮಂಚದ ಮೇಲೆ ಆರಾಮ್ಸೆ ಮಲ್ಕೋತೀವಿ ಅಂತ ಹೇಳ್ಬಿಟ್ಟು ಮಕ್ಕಳೇನು ಮಾಡ್ತಾರೆ, ತಂದೆ ತಾಯಿ ವಯಸ್ಸಾಗಿದೆ ಅಂತೇಳಿ ಯಾವುದೋ ಒಂದು ಕಬ್ಬಿಣದ ಮಂಚ ತಂದು ಹಾಕಿಸ್ತಾರೆ. ನೀವು ಗಮನಿಸು ನೋಡಿ, ಕಬ್ಬಿಣದ ಮಂಚದ ಮೇಲೆ ಮಲಗಿದಂಥ ತಂದೆ ತಾಯಿಗೆ ಹೇಳೋದೇ ಇಲ್ಲ, ಮಲಗಿಸ್ಲೇಬಾರ್ದು. ಪುಟ್ಟು ಮಗುನೇ ನಾವು ಮರದ ತೊಟ್ಟಲಲ್ಲಿ ತೂಗಿಸ್ತೇವೆ, ಕಬ್ಬಿಣದ ತೊಟ್ಟಲಲ್ಲಿ ತೂಗಿಸೋದಿಲ್ಲ. ಅಂಥದ್ರಲ್ಲಿ ಮನೆ ಹಿರಿಯರನ್ನು, ಆ ಕಿರೀಟಗಳನ್ನು ಆ ಒಂದು ಕಬ್ಬಿಣದ ಮಂಚದ ಮೇಲೆ ಮಲಗಿಸೋದು ಶಾಂತಂ ಪಾಪ. ಮನೆಯಲ್ಲಿ ಯಾವತ್ತೂ ದಾರಿದ್ರೆ ಶನಿ ಪ್ರವೇಶ ಅಂತ ಹೇಳ್ತೇವೆ. ಸೊ ಆದಷ್ಟು ಕಬ್ಬಿಣದ ವಸ್ತು, ಕಬ್ಬಿಣದ ಮಂಚ ಹೆಚ್ಚಾಗಿ ಬಳಸಲೇಬೇಡಿ, ಬಳಸಕೂಡದು. ಜಾಗ್ರತೆ.